ಈಗ ನಾವು ಜೀವಾಮೃತದ ತಯಾರಿಕೆ ಹೇಗೆ ಅನ್ನೋದನ್ನ ಬಗ್ಗೆ ಈಗ ನೋಡೋಣ. ಮೊದಲಿಗೆ ಜೀವಾಮೃತ ಎಂದ್ರೇನು, ನಂತರ ಬೇಕಾಗುವ ವಸ್ತುಗಳು ಯಾವುವು, ನಂತರ ಬಳಕೆ ಮತ್ತು ಪ್ರಮಾಣದ ಬಗ್ಗೆ ನಾವು ಈಗ ನೋಡೋಣ. ಈಗ ಈಗ ಮೊದಲಿಗೆ ಜೀವಾಮೃತ ಅಂದ್ರೇನು, ಈ ವಾಕ್ಯನೇ ಹೇಳೋ ಹಾಗೆ ಜೀವ ಅಂದರೆ ಸಸಿಗಳಿಗೆ ಬೇಕಾದಂಥ ಅಮೃತವನ್ನು ಒದಗಿಸುವಂಥದ್ದೇ ಜೀವಾಮೃತ. ಇದು ಒಂದು ದ್ರವರೂಪದ ಗೊಬ್ಬರವಾಗಿದ್ದು ಇದು ಮಣ್ಣಿನಲ್ಲಿ ಬೆರೆತಾಗ ಸೂಕ್ಷ್ಮಾಣುಜೀವಿಗಳು ಭಾಳ ಚೆನ್ನಾಗಿ ವೃದ್ಧಿ ಆಗ್ತವೆ. ಅಷ್ಟೇ ಅಲ್ಲದಿರ ಹ್ಯೂಮಸ್ ಫಾರ್ಮೇಷನ್ ಆಗಿ ಸಸಿಗಳ ಬೇರುಗಳಿಗೆ ಬೇಕಾದಂತಹ ಪ್ರಚೋದಕಗಳನ್ನು ಅಥವಾ ಬೆಳವಣಿಗೆಗೆ ಬೇಕಾದಂತಹ ಪೂರೈಕೆಯನ್ನು ಇವು ಮಾಡ್ತವೆ. ಇದರ ಜೊತೆಗೆ ಈ ಇದನ್ನು ನಾವು ಎಲ್ಲ ಗಿಡಗಳು ಕೂಡ ನಾವು ಕೊಡ್ಬೋದು. ಪ್ರತಿ 15 ದಿವಸಕ್ಕೊಮ್ಮೆ ಇದನ್ನು ಕೊಡೋದು ಸೂಕ್ತ. ಆನಂತರ ಪ್ರತಿ ಬೆಳೆಗಳು ಕೂಡ 2-3 ಸಲ ನಾವು ಇದನ್ನು ಕೊಡ್ಬೋದು. ನಾವು ಇವಾಗ ತಯಾರಿಸುವ ವಿಧಾನ ಜೀವಾಮೃತವನ್ನು 17.5 ಲೀಟರ್ ನೀರನ್ನು ಹಾಕಿದ್ದೇವೆ. ಆನಂತರ 1 ಕೆ ಜಿ ಸಗಣಿ, ಆನಂತರ 1/2 ಕೆ ಜಿ ಬೆಲ್ಲ, ಆಮೇಲೆ 1 1/2 ಕೆ ಜಿ ದ್ವಿದಳ ಧಾನ್ಯದ ಹಿಟ್ಟನ್ನು ನಾವು ಹಾಕಿದ್ದೇವೆ. ಈಗ ಸ್ವಲ್ಪ ಬೇಲಿ ಬಿಡದ ಮಣ್ಣನ್ನು ಹಾಕಬೇಕು. ಈಗ ನಾಟಿ ಹಸುವಿನ ಗಂಜಲವನ್ನು 1 ಲೀಟರ್ನ ಹಾಕಬೇಕು. ಈಗ 1 ಕೋಲಿನ ಸಹಾಯದಿಂದ ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಹೀಗೆ 4 ದಿನಗಳು ಸಹ ದಿನಕ್ಕೆ 3 ಬಾರಿ ತಿರುಗಿಸ್ಬೇಕು, ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ. ಈ ರೀತಿ ನಾವು 1 ವಾರದವರೆಗೂ ತಿರುಗಿಸ್ಬೇಕು. ಮತ್ತು ಇದು 4-7 ದಿನದವರೆಗೆ ಉಪಯೋಗಕ್ಕೆ ತಯಾರಾಗಿರುತ್ತೆ. ಸೊ ಇದೇ ರೀತಿ ನಾವು 4 ದಿವಸ ಕಲಕಿದ ನಂತರ ಇದನ್ನು 1 ತೆಳುವಾದ ಬಟ್ಟೆಯಿಂದ ನಾವು ಈ ಡ್ರಮ್ಮನ್ನು ಮುಚ್ಚಿಡಬೇಕು. ಯಾಕಂತೇಳಿದ್ರೆ ಇದಕ್ಕೆ ಬೇರೆ ಯಾವುದಾದ್ರೂ ಪದಾರ್ಥಗಳು ಸೇರಿದಿರೋ ಹಾಗೆ ಅಥವಾ ಏನಾದರೂ ಕಸ ಕಡ್ಡಿ ಬೀಳ್ದಿರೋ ಹಾಗೆ ಇದನ್ನು ತೆಳುವಾದ ಬಟ್ಟೆಯಿಂದ ಮುಚ್ಚಿಡಬೇಕು. ಈಗ ಬಳಕೆಯ ವಿಧಾನಕ್ಕೆ ಬಂದಾಗ ನಾವು ಇದನ್ನು ಪ್ರತಿ 1 ಎಕರೆಗೆ 200 ಲೀಟರ್ನಷ್ಟು ಪ್ರಮಾಣದಲ್ಲಿ ನಾವು ಕೊಡೋದು ಸೂಕ್ತವಾಗಿರ್ತದೆ. ಅದೇ ರೀತಿ 15 ದಿವಸಕ್ಕೊಂದ್ಸಲ ಈ ಜೀವಾಮೃತವನ್ನು ನಾವು ಬೆಳೆಗಳ ಸಾಲುಗಳ ಮಧ್ಯೆ ಕೊಡ್ಬೋದು. ಅದೇ ರೀತಿ ಭತ್ತದ ಗದ್ದೆಗಳಿದ್ದರೆ ನೀರಿನಲ್ಲಿ ಹಾಯಿಸುವುದು ಸೂಕ್ತವಾಗಿರ್ತದೆ. ಮತ್ತು ಇದು ತೇವಾಂಶವಾಗಿರುವಾಗ ಈ ಜೀವಾಮೃತವನ್ನು ಕೊಟ್ಟರೆ ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ. ಅದೇ ರೀತಿಯಲ್ಲಿ ಈ ಜೀವಾಮೃತವನ್ನು ನಾವು ಈ ಮಣ್ಣಿನಲ್ಲಿ ಕೊಟ್ಟಾಗ ಸೂಕ್ಷ್ಮಾಣುಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಯಾಗಿ ಬೆಳೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ಇಳುವರಿಯನ್ನು ಕೊಡೋದಕ್ಕೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತದೆ. ಮತ್ತು ಈ ಜೀವಾಮೃತವನ್ನು ಎಲ್ಲ ಗಿಡಗಳು ಕೂಡ ನಾವು ಕೊಡ್ಬೋದು.